ಎಷ್ಟೊತ್ತಿನ ನಿಮ್ ಕಾರ್ಯಕ್ರಮ ಶುರು ಮಾಡೋದು? ಯಾಕ್ರೆ ನಮ್ಮ ನಿಮ್ ಸಾಯಿಸ್ತಾರ ಸುಮ್ನೆ ಕೂರ್ಸಿ. ಸಮಾಧಾನ ಸಮಾಧಾನ ಮಹಾಜನಗಳೇ, ಮಾನ್ಯ ಮಂತ್ರಿಗಳು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ಬಂದ ಕೂಡಲೇ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ರೇ, ಅವ್ರು ಬರೋದು ಸೂರ್ಯ ಹುಟ್ಟಿದ ಮೇಲೆ, ಅಲ್ಲಿವರೆಗೂ ಶಾಂತಮೂರ್ತಿಯವ್ರ ಹತ್ರ ಒಂದು ಹಾಡು ಹೇಸ್ರಿ. ಇವರು ಸ್ವಾತಂತ್ರ್ಯ ಹೋರಾಟಗಾರರಪ್ಪ, ಸಿನಿಮಾ ನಟರಲ್ಲ. ಮಾನ್ಯ ಮಂತ್ರಿಗಳು ಮನೆಯಿಂದ ಈಗ ತಾನೇ ಹೊರಟಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಯಾರಯ್ಯ ನೀನು? ವಟಾರಕ್ಕೆ ಹೊಸ್ದಾಗಿ ಬಂದಿದ್ಯಾ? ಏನ್ ಸಮಾಚಾರ? ಇಲ್ಲಿ ಶಾಂತಮೂರ್ತಿಗಳಿದಾರಲ್ಲ. ಓ, ಶಾಂತಮೂರ್ತಿ ನೋಡಕ್ ಬಂದ್ಯಾ? ಅವ್ರಿಗೆ ಸನ್ಮಾನ ನಡೀತಾ ಇದೆ, ಈಗ ತಾನೇ ಅಲ್ಲಿಂದ ಬಂದೆ. ಸನ್ಮಾನ ಮುಗಿತಾ? ಮಂತ್ರಿಗಳು ಬಂದಾಗ, ಸನ್ಮಾನ ಮುಗ್ದಾಗ, ಕಾದು ಕಾದು ಬೇಜಾರಾಗ ಬಂದೆ. ಸನ್ಮಾನ ನಡೀತಿದೆ ಗೊತ್ತಾ? ಗುರುದೇವ ಭವನದಲ್ಲಿ. ಓಹೋ, ಅದೆಲ್ಲಿದೆ? ರೈಲ್ವೆ ಸ್ಟೇಷನ್ ಎದುರುಗಡೆ ಇದೆ. ಮಂತ್ರಿ ಮಾದೇವಪ್ಪನವರಿಗೆ ಜೈ! 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 ಆ ಮಹಾಜನಗಳ ಅತ್ತಂಗಿರ ಅಂಟಂದಿರ, ನಿಮ್ ಪಾದಗಳಿಗೆ ಇಲ್ಲಿಂದಲೇ ಅಡ್ಬಿಡ್ತೀವಿ. ನಿಮ್ಗಳನ್ನೆಲ್ಲ ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ, ಕರುಣೆ ಮಡುಗಿ ಕ್ಷಮಿಸ್ಕೊಳ್ಳಿ. ನಿಮ್ಗಳನ್ನೆಲ್ಲ ನೋಡ್ತಾ ಇದ್ರೆ ಬೆಳಗಿನ ತನಕ ಭಾಷಣ ಮಾಡವ ಅಂತ ಆಸೆ ಐತೆ. ಟೈಮ್ ಇಲ್ವೇ? ಹೇಳ್ದೆ ಮಾತನ್ನ ಮುಗಿಸ್ತೀನಿ. ಆ ಏನಪ್ಪ, ಏನ್ರಿ ಕಾರ್ಯಕ್ರಮ, ಏನ್ ಮಾತಾಡ್ಬೇಕು? ಭಯನ ಹೇಳ್ರಿ ಸರ್. ಇವರು ಶಾಂತಮೂರ್ತಿಗಳು ಅಂತ, ಗಾಂಧೀಜಿ ಜೊತೆಲಿದ್ದವರು. ಓಹೋ, ಸ್ವಾತಂತ್ರ್ಯ ಹೋರಾಟಗಾರರು. ಸರ್ ಸರ್, ಗೊತ್ತಾಯ್ತು, ಅದೇ ತ್ಯಾಗಿಗಳು. ಮಹಾಜನಗಳೇ, ಇಲ್ಲಿ ಕುಂತ್ಕೊಂಡಿರ್ತಕ್ಕಂತ ಮಾನ್ಯ ಶಾಂತಮೂರ್ತಿಗಳು ಹುಟ್ಟ ಹೋರಾಟಗಾರರು. ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋಕೆ ತಮ್ ಪ್ರಾಣನೇ ಬಿಟ್ಟವರು. ಮಾಡ್ತವರು ಸಾರ್. ಸಾರ್, ಅವರಿನ್ನು ಬದುಕಿದ್ದಾರೆ ಸಾರ್. ನಂಗೆ ಗೊತ್ತು ಸುಮಕಿರೆ. ನಾನು ಹೇಳಿದ್ದು, ಇವ್ರ ಜೊತೆಗಿದ್ದವರೆಲ್ಲ ಹುತಾತ್ಮರು ಮಹಾತ್ಮರು ಅಂತ. ಇವತ್ತಿನ ದಿವಸ ಮಹಾಜನಗಳೇ ಈ ಮಹಾನ್ ವ್ಯಕ್ತಿಯ ಹುಟ್ಟಿದ ದಿವಸ. ಇವರಿಗೆ ಸಾರ್, ಇದು ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಅಲ್ಲ ಸಾರ್, ಸನ್ಮಾನ ಸಮಾರಂಭ. ಅದೇ ರೀ, ನಾವುಗಳೆಲ್ಲ ಈ ಸಮಾರಂಭದಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ಭಗವಂತ ಇವ್ರು ಇನ್ನೂ 100 ವರ್ಷ ಹೆಚ್ಚಿಗೆ ಆಯಸ್ ಕೊಡ್ಲಿ ಅಂತ ಬೇಡ್ಕೊಂಡು, ಮುಂದಿನ ತಿಂಗಳು ಎಲೆಕ್ಷನ್ ಬರಬಹುದು ಅಂತ ಸುದ್ದಿ ಐತೆ. ಆಗ ನೀವು ನಾವು ಮುಖಾಮುಖಿ ಭೇಟಿ ಮಾಡುವ. ಇಲ್ಲಿ ನನ್ನ ಭಾಷಣ ಮುಗೀತು. ಎಲ್ರಿ ಯಾರ ಸರ್? ಇಲ್ಲಿದೆ ಸರ್. ಶಾಂತಮೂರ್ತಿಗಳೇ ತಗೊಳ್ಳಿ. ಹಾಗೆ ತಿರುಗಿ, ನಾನಿನ್ ಬರ್ತೀನಿ, ನನ್ ತುಂಬಾ ಕೆಲಸ ಐತೆ. ಏನಪ್ಪ, ನಿಮ್ಮ ಸಂಘದ ಕಾರ್ಯದರ್ಶಿಗಳೆಲ್ಲ ಹೋದ್ರು? ಯಾಕೆ? ಅಲ್ಲ, ನನ್ನ ಕಾರ್ನಲ್ಲಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನನ್ನ ಮನೆ ತುಂಬಾ ದೂರ, ಬಸ್ಸೂನು ಇಲ್ಲ, ಆಟೋನು ಸಿಗೋಲ್ಲ. ಮತ್ತೆ ಅವ್ರು ಸ್ವಲ್ಪ ಬರೇಳ್ತೀಯಾ? ಅವ್ರು ಯಾರಿಲ್ಲ, ಎಲ್ಲ ಹೊರಟೋದ್ರು. ಅಯ್ಯೋಯ್ಯೋ, ಮತ್ತೆ ನಾನು ಮನಗೋಗೋದು ಹಾಗೆ? ನಡ್ಕೊಂಡು ಹೋಗಿ. ಆವತ್ತು ಮಹಾತ್ಮ ಗಾಂಧಿ ಜೊತೆ ದಂಡಿ ಯಾತ್ರೆ ಮಾಡಿದೆ, ಇವತ್ತು ಥಂಡಿ ಯಾತ್ರೆ ಮಾಡ್ತೀನಿ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಸರ್, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಾನ್ ನಿಮಗ್ ಡ್ರಾಪ್ ಕೊಡ್ತೀನಿ. ಬ್ಯಾಡಮ್ಮ, ನಾನೇ ಹೋಗ್ತೀನಿ. ಇಷ್ಟೊತ್ತಿನಲ್ಲಿ ಹೇಗ್ ಹೋಗ್ತೀರಾ ಸರ್? ಯಾವ ವೆಹಿಕಲ್ ಸಿಗೋಲ್ವೇ? ನಿಮ್ಮಂತ ತ್ಯಾಗಿಗಳಿಗೆ ನಾನ್ ಡ್ರಾಪ್ ಕೊಟ್ರೆ ನನಗ್ ಪುಣ್ಯ ಬರುತ್ತೆ ಸರ್. ನಿನಗಿರೋ ಸೌಜನ್ಯ ಈ ಹಾರ ಹಾಕದವ್ರಿಗಿಲ್ವಲ್ಲಮ್ಮ. ಮೈಕ್ ಮುಂದೆ ನಿಂತ್ಕೊಂಡು ಜನಗಳ ಹತ್ರ ಹೆಸರು ತಗೊಳ್ಳೋದಿಕ್ಕೆ ಇವರಿಗೆಲ್ಲ ಒಂದು ಕಾರ್ಯಕ್ರಮ ಬೇಕು ಅಷ್ಟೇ ಸರ್. ನಿಜವಾಗ್ಲೂ ನಿಮ್ಮನ್ನ ಕರೆಸಿ ಗೌರವಿಸ್ಬೇಕು ಅನ್ನೋ ಉದ್ದೇಶ ಇರೋರು ಯಾವತ್ತೂ ಈ ತರ ಮಾಡೋದಿಲ್ಲ. ಇಲ್ಲಿರೋರ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಬನ್ನಿ ಸರ್, ನೀವು ಸ್ವಾತಂತ್ರ್ಯಕ್ಕೋಸ್ಕರ ಬೆವರು ಸುರಿಸಿ ಹೋರಾಡಿದ್ರ ಫಲ ಹೀಗಿದೆ. ಬನ್ನಿ ಸರ್. ಆಯ್ತಮ್ಮ, ಆಯ್ತು.
ಯಾಕೆ ಯಾಕೆ ವ್ಯಾನ್ ಈಗ ದಾರಿಗೆ ಅಡ್ಡ ಬಂದು ನಿಲ್ಸಿದ್ದೀರಾ? ನಮ್ ದಾರಿಗೆ ಇವಳು ಅಡ್ಡ ಬರ್ಬೋದು, ಇವಳ ದಾರಿಗೆ ನಾವು ಅಡ್ಡ ಬರ್ಬಾರ್ದ? ನೀವೇನ್ ಹೆದರಿಸ್ತಿದ್ದೀರಾ? ಇಲ್ಲ, ವಿಚಾರನ ವಿವರಿಸ್ತಾ ಇದೀವಿ. ಮಧ್ಯರಾತ್ರಿ ಅತ್ಯಾಚಾರಿಗಳು ಅಂತ ನಮಗ್ ಟೈಟ್ಲ್ ಕೊಟ್ಟು ನಿನ್ ಪೇಪರ್ ಫ್ರಂಟ್ ಪೇಜ್ ನಲ್ಲಿ ಬರ್ದಿಯಲ್ಲ, ನೀನ್ ಬಂದ್ ನೋಡಿದ್ಯಾ? ಅದನ್ನ ಕಣ್ಣಿಂದ ಬೇರೆ ನೋಡ್ಬೇಕಾ? ನಿಮ್ ಕಾಟ ಅನುಭವಿಸೋರ್ ಗೋಳ್ ಕೇಳಿದ್ರೆ ಗೊತ್ತಾಗಲ್ವಾ? ಬರೀ ಕೇಳಿದ್ರೆ ಗೊತ್ತಾಗಲ್ಲ, ನೀನೇ ಅನುಭವಿಸ್ ಬರ್ದ್ರೆ ತಾನೆ ಸತ್ಯ ಹೇಗಿರುತ್ತೆ ಅಂತ ಜನಗಳಿಗೆ ಗೊತ್ತಾಗಲ್ಲ. ರಾಕ್ಷಸರ ಬಿಡು ಬಿಡು ಕೈನ. ಏ ಮುದ್ಗ, ಮರ್ಯಾದೆ ಕಣ್ಣು ಮುಚ್ಕೊಂಡು ಹೊರಟೋಗಿಲ್ಲಿಂದ, ಇಲ್ಲ ಅಂದ್ರೆ ನಾವೇ ನಿನಗೆ ಪರ್ಮನೆಂಟ್ ಆಗಿ ಕಣ್ಣು ಮುಚ್ಚಿಸ್ಬಿಡ್ತೀವಿ. ಅಯ್ಯೋ ಪೆದ್ ಮುಂಡೆ, ಅದೇ ಅಂತ ಇಂಗ್ಲಿಷ್ನವ್ರು ಬಂದೂಕಿಗೆ ಹೆದರ್ಲಿಲ್ಲ, ನಿಮ್ ಗೊಡ್ಡ ಬೆದರಿಕೆಗೆ ಹೆದರ್ತೀನಿ ಅಂತ ತಿಳ್ಕೊಂಡೇನಲ್ಲೇ? ಇಲ್ಲೇ ನೀನ್ ತಪ್ಪು ತಿಳ್ಕೊಂಡಿರೋದು, ಇಂಗ್ಲಿಷ್ನವ್ರು ಬಂದಿದ್ದು ದೇಶ ಆಳೋದಕ್ಕೆ, ಈಗ ನಾವು ಬಂದಿರೋದು ಮಾಡೋದಕ್ಕೆ. ಆಕೆ ಮೇಲೆ ಯಾರಾದ್ರೂ ಕೈ ಇಟ್ಟರೆ ಪ್ರಾಣ ತೆಗೆದು ಬಿಡ್ತೀನಿ. ಹುಷಾರ್ ಆ ಕೆಲ್ಸ ನಾವು ಮಾಡ. ಕಾಪಾಡ್ರಪ್ಪ ಕಾಪಾಡಿ. ತಾತ ತಾತ ಯಾರಾದ್ರೂ ಆ ಹುಡುಗಿನ ಕಾಪಾಡ್ರಪ್ಪ ಕಾಪಾಡಿ.